ಬೆಂಗಳೂರಲ್ಲೂ ಶುರುವಾಯಿತು ಬ್ಲ್ಯಾಕ್ ಫಂಗಸ್ ದಾಳಿ ಕೊರೋನಾದಿಂದ ಗುಣವಾದವರಿಗೆ ಮತ್ತೊಂದು ಆಘಾತ ಬೆಂಗಳೂರಲ್ಲಿ 50 ಕ್ಕೂ ಹೆಚ್ಚು ಮಂದಿಗೆ ಕಪ್ಪು ಶಿಲೀಂದ್ರ ಸೋಂಕು ಕಳೆದ ನವೆಂಬರ್ ನಲ್ಲೂ ಕೂಡ 8 ಮಂದಿಯನ್ನ ಬಲಿ ಪಡೆದಿದ್ದಂತ ಈ ಫಂಗಸ್ ಈಗ ಎರಡನೇ ಅಲೆಯಲ್ಲೂ ಕರುನಾಡಿನಲ್ಲಿ ಅಟ್ಯಾಕ್ ಆಗಿದೆ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಬೆಂಗಳೂರಿನ ವಿಕ್ಟೋರಿಯಾದಲ್ಲಿ 2 ಶಂಕಿತ ಕೇಸ್ಗಳು ವರದಿಯಾಗಿದೆ ब्लैक फंगस दाळि बेंगळूरिनल्लि शुरुवागिदे 50 क्कू हेच्चु जनरिगे कप्पु शिलींद्र सोंकु कळेद नवंबर नल्लि 8 मंदियन्न बलि पडेदिदंत ई फंगस ईग एरडने अलियल्लि मत्ते अटैक माडि बेंगळूरिन विक्टोरियादल्लि 2 शंकित केस्गळ वरदि कूड आगिदे व्यक्तिगे रोग निरोधक शक्ति कडिमेयागि ई रोग हेच्चुत्ते ई ब्लैक फंगस ಸೈಲೆಂಟ್ ಕಿಲ್ಲರ್ ನಂತೆ ಸಾಯಿಸುತ್ತೆ ಕೆಲವೊಮ್ಮೆ ರೋಗಿ ಬದುಕಿದ್ರೂ ಕಣ್ಣಿನ ದೃಷ್ಟಿ ಹೋಗುವ ಸಾಧ್ಯತೆ ಇದೆ ಕೆಲ ಸೋಂಕಿತರು ಸ್ಟೆರಾಯ್ಡ್ ತೆಗೆದುಕೊಂಡಿದ್ರೆ ಸಮಸ್ಯೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ವ್ಯಕ್ತಿಯಲ್ಲಿ ಕಡಿಮೆಯಾಗಿ ಈ ರೋಗ ಈ ಫಂಗಸ್ ಹೆಚ್ಚಳವಾಗುತ್ತೆ ಒಂದೆಡೆ ಕೋವಿಡ್ ನ ಕಾಟ ಅದರ ಜೊತೆಗೆ ಈ ಬ್ಲ್ಯಾಕ್ ಫಂಗಸ್ ಮಣ್ಣು ಗೊಬ್ಬರ ನೀರು ಸೇರುವಂತ ಸ್ಥಳಗಳಲ್ಲಿ ಹುಷಾರಾಗಿರಿ ಕಟ್ಟಡ ನಿರ್ಮಾಣ ಸ್ಥಳಗಳಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಉಸಿರಾಟದ ಮೂಲಕ ದೇಹ ಸೇರುತ್ತೆ ಈ ಬ್ಲ್ಯಾಕ್ ಫಂಗಸ್ ಇದರಿಂದ ಶಾಶ್ವತ ಅಂಧತ್ವ ಅಂಧತ್ವಮ ಕೂಡ ಉಂಟಾಗುವಂತ ಸಾಧ್ಯತೆ ಇದೆ ಅಂದ್ರೆ ಕೆಲವೊಮ್ಮೆ ರೋಗಿ ಬದುಕುಳಿತಾರೆ ಆದರೆ ಅವರ ಕಣ್ಣಿನ ದೃಷ್ಟಿ ಕೂಡ ಹೋಗಬಹುದು ಟ್ರಸ್ಟ್ರಲ್ ಆಸ್ಪತ್ರೆಯಲ್ಲಿ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕೊರೋನಾದ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಎರಡರಲ್ಲೂ ನಾನು ಮತ್ತು ನನ್ನ ಆಸ್ಪತ್ರೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಈ ಎರಡನೇ ಅಲೆಯಲ್ಲಿ ನಾನು ನೋಡತಕ್ಕಂತ ಒಂದು ವಿಶೇಷ ಇದಂದ್ರೆ ಕೊರೋನಾ ಕಾಯಿಲೆಯಿಂದ ಗುಣಮುಖರಾಗುತ್ತಿರುವ ರೋಗಿಗಳು ಗುಣಮುಖರಾಗಿರುವ ರೋಗಿಗಳು ವಿಶೇಷವಾಗಿ ಮಧುಮೇಹ ಕಾಯಿಲೆ ಇರತಕ್ಕಂತ ರೋಗಿಗಳು ಮಾತ್ರ ಈ ಮ್ಯೂಕರ್ ಮೈಕೋಸಿಸ್ ಎಂಬ ಒಂದು ಫಂಗಸ್ ನಿಂದ ನರಳ್ತಾ ಇದ್ದಾರೆ ಇದಕ್ಕೆ ಕಾರಣ ನಾವೆಲ್ಲರೂ ಏಕಾಗ್ರತೆಯಿಂದ ರೋಗಿಗಳೇ ಇರಲಿ ಮತ್ತು ಚಿಕಿತ್ಸಕರೇ ಇರಲಿ ಈ ಕೋವಿಡ್ ಬಂದಾಗ ಆ ಮಹಾಮಾರಿಯ ಭಯದಿಂದ ನಮ್ಮ ಏಕಾಗ್ರತೆ ಎಲ್ಲ ಕೋವಿಡ್ ಅನ್ನು ಗುಣಪಡಿಸುವಲ್ಲಿ ಇರುವಾಗ ರೋಗಿಗಳು ಸಕ್ಕರೆಯ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಈ ಮ್ಯೂಕರ್ ಮೈಕೋಸಿಸ್ ಅನ್ನು ತಡೆಗಟ್ಟಲು ಇರುವ ಮಾರ್ಗ ನೀವು ಕೋವಿಡ್ ಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಾಗ ಸಕ್ಕರೆಯ ಚಿಕಿತ್ಸೆ ಬಗ್ಗೆಯೂ ಗಮನ ಹರಿಸಬೇಕು ಏಕೆಂದರೆ ಕೋವಿಡ್ 19 ಕಾಯಿಲೆ 95% ಜನರಲ್ಲಿ ಅಸಿಂಪ್ಟೊಮ್ಯಾಟಿಕ್ ಅಂದ್ರೆ ಅವರ ಆಸ್ಪತ್ರೆಗೆ ಬರುವ ಅವಕಾಶವೇ ಇಲ್ಲ ಮನೆ ಹತ್ರ ಯಾವುದೇ ಒಂದು ಒಳ್ಳೆ ವೈದ್ಯರ ಹತ್ರ ಮನೆಯಲ್ಲಿ ಔಷಧಿ ತೆಗೆದುಕೊಳ್ಳಬಹುದು ಹಾಗೆ ಇನ್ನೊಂದು 4% ಅವರು ಕೂಡ ವೈದ್ಯರನ್ನು ಬಂದು ಭೇಟಿ ಮಾಡಿ ಆಸ್ಪತ್ರೆಯಲ್ಲಿ ವಾಪಸ್ ಮನೆಗೆ ಹೋಗಿ ಚಿಕಿತ್ಸೆ ತಗೋಬಹುದು ಇವರಲ್ಲಿ ಯಾರ್ಯಾರಿಗೆ ಮಧುಮೇಹ ಕಾಯಿಲೆ ಇದೆಯೋ ಅವರು ಈ ಕಾಯಿಲೆ ಚಿಕಿತ್ಸಾ ವಿಧಾನದ ಸಮಯದಲ್ಲಿ ಮಧುಮೇಹದ ಬಗ್ಗೆನೂ ಗಮನವಿಟ್ಟುಕೊಂಡು ಸಕ್ಕರೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡರೆ ಈ ಕಾಯಿಲೆ ಅಷ್ಟು ಬರೋದಿಲ್ಲ ಈಗ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಆಗೋದರಿಂದ ನಾಗರಿಕರು ಹೆದರಿಕೊಳ್ಳುವ ಅಗತ್ಯ ಇಲ್ಲ ಯಾಕೆಂದ್ರೆ ಇಷ್ಟು ಜನರಲ್ಲಿ 200 ಜನರಿಗೆ ಕೋವಿಡ್ ಸೋಂಕು ಬಂದ್ರೆ ಬಹುಶಃ ನಾನು ನಿನ್ನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವನ್ನ ಕ್ಲಿನಿಕಲ್ ಟೀಮ್ ಏನಿದೆ ನಮ್ಮಲ್ಲಿ ಕ್ಲಿನಿಷಿಯನ್ಸ್ ಟೀಮ್ ಅವರಿಗೆ ನಿನ್ನೆ ನಾನು ಚರ್ಚೆ ಮಾಡಿದ್ದೀನಿ ಈ ಬ್ಲ್ಯಾಕ್ ಫಂಗಸ್ ರಿಪೋರ್ಟ್ ಆಗ್ತಾ ಇದೆ ಕೆಲವು ಭಾಗದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನ ಅಧ್ಯಯನವನ್ನ ಮಾಡಿ ಸರ್ಕಾರಕ್ಕೆ ನೀವು ಇವತ್ತು ಇಲ್ಲ ನಾಳೆ ಒಳಗಡೆ 2 ದಿನದ ಒಳಗಡೆ ನನಗೆ ತಲುಪಿಸಬೇಕು ಅಂತ ಹೇಳಿದಿನಿ ಅವರು ಬಹುಶಃ 1 ಆರ್ 2 ಡೇಸ್ ಅಲ್ಲಿ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದಿರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್